ಕನಕಪುರ ನಮ್ಮ ಎದುರಾಳಿಗಳು ಎಷ್ಟು ಬೇಕಾದರೂ ಪ್ರಚಾರ ಮಾಡಲೇ ಅವರಿಗೆ ದೊಡ್ಡ ಅವಕಾಶ ಇದೆ ಯಾರ ಮನವನ್ನ ಬೇಕಾದರೂ ಬಲಿಸಲೇ ಮತದಾರರ ಬಳಿ ಏನು ಬೇಕಾದರೂ ಕೇಳಿಕೊಳ್ಳಲೇ ಆರ ಅಶೋಕ್ ಅವರಿಗೆ ನಾವು ಯಾವುದೇ ಅಡಚಣೆ ಮಾಡುವುದಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಮಾತನಾಡಬಾರದು ಗೌರವದಿಂದ ನಡೆದುಕೊಳ್ಳಬೇಕು ಎಂದು ಕನಕಪುರದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಡಿಕೆ ಶಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕನಕಪುರದಲ್ಲಿ ಆರ್ ಅಶೋಕ್ ಅವರು ಮತ ಪ್ರಚಾರದ ಸುದ್ದಿಗೆ ಪ್ರತಿಕ್ರಿಯಿಸಿ ಸುದ್ದಿಗಾರರ ಪ್ರಶ್ನೆಗೆ ಬೈಂತೂರಿನಲ್ಲಿ ಉತ್ತರಿಸಿ ಮಾತನಾಡಿದರು ನಾನು ಟೆಂಪಲ್ ರನ್ ಮಾಡುತ್ತಿಲ್ಲ ಪ್ರಚಾರ ಮಾಡುತ್ತಿದ್ದೇನೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ದೇವರ ಬಗ್ಗೆ ನನಗೆ ನಂಬಿಕೆ ಇದೆ ನಾನು ಹೋದ ಕ್ಷೇತ್ರದ ಎಲ್ಲಾ ದೇವಸ್ಥಾನಗಳಿಗೂ ಭೇಟಿ ಕೊಟ್ಟು ಪ್ರಾರ್ಥನೆ ಮಾಡುತ್ತಿದ್ದೇನೆ ಎಂದರು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಉಪ್ಪಿನಕಾಯಿ ಹಾಕಲು ಎಂದು ಹೇಳಿಕೆ ಕೊಟ್ಟ ಸಿಎಂ ಬೊಮ್ಮಾಯಿ ಹೇಳಿಕೆಗೆ ತಿರುಗೇಟು ನೀಡಿದ ಅವರು ಬಿಜೆಪಿ ರಾಜ್ಯಾದ್ಯಂತ ಜಾಹೀರಾತನ್ನ ಕೊಟ್ಟಿದೆ ಯಾತಕ್ಕಾಗಿ ಮಹಿಳೆಯರಿಗೆ 2-3 ಸಾವಿರ ಹಣ ಕೊಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ 1 ಸಾವಿರ ಕೊಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಪ್ರಣಾಳಿಕೆಯಲ್ಲಿ 7-10 ಗಂಟೆ ಕರೆಂಟ್ ಕೊಡುತ್ತೇವೆ ಎಂದಿದ್ದಾರೆ ರೈತರ ಆದಾಯ ಡಬಲ್ ಮಾಡುತ್ತೇವೆ ಎಂದಿದ್ದಾರೆ ಇದಕ್ಕೆಲ್ಲ ಯಾವ ಕಾರ್ಡ್ ಎಂದು ಪ್ರಶ್ನಿಸಿದ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಬದ್ಧತೆ ಇದೆ ಮೊದಲ ಕ್ಯಾಬಿನೆಟ್ನಲ್ಲಿ ಹೇಳುವುದನ್ನು ಅನುಷ್ಠಾನಕ್ಕೆ ತರುತ್ತೇವೆ ನಾವು ಅನುಷ್ಠಾನ ಮಾಡದಿದ್ದರೆ ಮುಂದೆ ನಾವು ಮತ ಕೇಳುವುದಿಲ್ಲ ಎಂದು ಹೇಳಿದರು ಅಶೋಕ್ ವಿಚಾರ ಆಗಲಿ ಬಿಜೆಪಿ ವಿಚಾರ ಆಗಲಿ ನಾನು ನಮ್ಮ ಕನಕಪುರದಲ್ಲಿ ನಾನು ಮಾತಾಡಿದ್ದೀನಿ ಅವ್ರಿಗೆ ದೊಡ್ಡ ಅವಕಾಶ ಇದೆ ಕನಕಪುರಕ್ಕೆ ಬಂದು ಎಷ್ಟು ಬೇಕಾದ್ರೂ ಪ್ರಚಾರ ಮಾಡಲಿ ಯಾರು ಬೇಕಾದ್ರೂ ಮನವಿಸಲಿ ಮತದಾರರು ಏನು ಬೇಕಾದ್ರೂ ಅವ್ರಿಗೆ ಕೇಳ್ಕೊಳ್ಳಿ ನಾನು ಅವ್ರಿಗೆ ಯಾವ ಥರದ ಅಡಚಣೆನೂ ಹಾಕೋದಿಲ್ಲ ಅಡ್ಡನೂ ಬರೋದಿಲ್ಲ ನಮ್ಮ ಕಾರ್ಯಕರ್ತರು ಯಾರು ಕೂಡ ಮಾತಾಡಬಾರದು ಗೌರವದಿಂದ ನೀವು ನಡೆಕೊಳ್ಳಬೇಕು ಅಂತ ನಾನು ಇಲ್ಲೇ ಮನವಿ ಮಾಡ್ತೀನಿ ಸರ್ ಟೆಂಪಲ್ ರನ್ ಅಲ್ಲ ಅವರು ಭಯದಿಂದ ಓಡಾಡ್ತಾ ಇದ್ದೀರಿ ಅಂತ ಲೇವಡಿ ಮಾಡ್ತಾರೆ ನಾನು ಟೆಂಪಲ್ ರನ್ ಅಲ್ಲ ನಾನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀನಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ದೇವರ ಬಗ್ಗೆ ನನಗೆ ನಂಬಿಕೆ ಇದೆ ಸೋ ನಾನು ಕೂಡ ಎಲ್ಲ ದೇವರಿಗೂ ಕ್ಷೇತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರುವಂತ ದೇವಸ್ಥಾನಗಳಿಗೂ ಹೋಗಿ ನನ್ನ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ಗ್ಯಾರಂಟಿ ಕಾರ್ಡ್ ಏನಿಲ್ಲ ಅದು ವಿಸಿಟಿಂಗ್ ಕಾರ್ಡ್ ಬರೀ ಉಪ್ಪಿನಕಾಯಿ ಹಾಕೋಕ್ಕೂ ಆಗಲ್ಲ ಅಂತಿದ್ದಾರೆ ನೋಡಪ್ಪ ಅವ್ರ ಕೈಲಿ ಈಗ 15ನೇ ತಾರೀಕು 15ನೇ ತಾರೀಕು ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರೆ ಹೆಣ್ಮಕ್ಳಿಗೆ 2-3 ಸಾವಿರ ಕೊಡ್ತೀವಿ ಅಂತ ಯಾಕೆ ಕೊಟ್ಟರು ಅದಾದಮೇಲೆ ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಾವು 1 ಸಾವಿರ ಕೊಡ್ತೀವಿ ಅಂತ ಮ್ಯಾನಿಫೆಸ್ಟೋಲ್ಲಿ ನೋಡಿ 7ರಿಂದ 10 ಗಂಟೆ ಕರೆಂಟ್ ಮಾಡ್ತೀವಿ ಅಂತ ಹೇಳೋರು ರೈತರ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇನು ಕಾರ್ಡ್ ಅದು ಮೀನುಗಾರರಿಗೆ ಮಾತು ಕೊಟ್ಟಿದ್ರು ಏನು ಮಾಡಿದ್ದಾರೆ ನಮ್ದು ಹಂಗಿಲ್ಲ ನಮ್ಮಲ್ಲಿ ಒಂದು ಬದ್ಧತೆ ಇದೆ ನಾನು ಅದನ್ನು ಮೊದಲನೇ ಕ್ಯಾಬಿನೆಟಲ್ಲೇ ಇಂಪ್ಲಿಮೆಂಟ್ ಮಾಡ್ತೀವಿ ಮಾಡಲಿಲ್ಲ ಅಂದರೆ ಇಲ್ಲಿ ಬಂದು ಓಟ್ ಕೇಳೋದಿಲ್ಲ ಸೋಮಣ್ಣವರ ಕಾರಿಗೆ ಮುತ್ತಿಗೆ ಹಾಕಿ ಪ್ರಚಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಕಾಂಗ್ರೆಸ್ ನೋಡಿ ಪ್ರಜಾಪ್ರಭುತ್ವದಲ್ಲಿ ಯಾರು ಹಂಗೆ ಮಾಡಬಾರ್ದು ಎಲ್ಲರಿಗೂ ಅವಕಾಶ ಕೊಡಲಿ ಎಲ್ಲರೂ ಪ್ರಚಾರ ಮಾಡಿ ನನ್ನ ಕ್ಷೇತ್ರದಲ್ಲೂ ಬಂದ್ ಮಾಡಿ